ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಸವಾದಿ ಶರಣರು ಸಮಾಜವನ್ನು ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ದೃಷ್ಟಿಯಲ್ಲಿ ಅವರನ್ನು ಮೂಢನಂಬಿಕೆಗಳಿಂದ ಬಿಡಿಸಿ ಅವರನ್ನು ಪ್ರಜ್ಞಾವಂತರನ್ನಾಗಿ ಮಾಡುವುದು, ಅವರನ್ನು ಜ್ಞಾನವಂತರನ್ನಾಗಿ ಮಾಡುವುದರ ಬಗ್ಗೆ ಹೆಚ್ಚು ವಿಶೇಷವಾದಂತಹ ಗಮನವನ್ನು ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಅನೇಕ ಜನರನ್ನು, ಅಂದರೆ ನಿಮ್ನಾತಿ ವರ್ಗದ ಜನರನ್ನು ಕರ್ಕೊಂಡು ಬಂದು ಅವರಿಗೆ ಎಲ್ಲ ರೀತಿಯ ಜ್ಞಾನವನ್ನು ಕೊಡ್ತಾರೆ. ಮೊದಲು ಅವರು ಈ ಗುಡಿಗೋಪುರಗಳಿಗೆ ಹೋಗಿ ಈ ಮಡಿಮೈಲಿಗೆ ಸಂಸ್ಕೃತಿಯಿಂದ ಬೇಸತ್ತಿದ್ರು. ಗುಡಿಗಳಿಗೆ ಹೋಗಿ ಗುಡಿಗಳಿಂದ ಹೊರಗಡೆ ನಿಂತ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅಲ್ಲೇ ಮಂಗಳಾರತಿಯನ್ನು ತೆಗೆದುಕೊಳ್ಳೋದು, ಜೊತೆಗೆ ನೊಂದ್ಕೊಂಡು ಬರೋದು. ನಮ್ಮನ್ನು ದೇವಸ್ಥಾನದ ಒಳಗಡೆ ಬಿಡಲಿಲ್ಲ ಇವರು, ಹೊರಗಡೆ ನಿಲ್ಲಿಸ್ಕೊಂಡು ನಮಗೆ ದರ್ಶನ ಮಾಡಿಸಿದ್ರು. ಅಲ್ಲೇ ಪ್ರಸಾದ ಕೊಟ್ಟರು, ಅಲ್ಲೇ ಮಂಗಳಾರತಿ ಕೊಟ್ಟರು. ಇದು ಬೇರೆ. ಅದಕ್ಕೆ ಬಸವಣ್ಣನವರು ಏನು ಮಾಡಿದ್ರು, ಗುಡಿ ಸಂಸ್ಕೃತಿನ ಬಿಡಿಸಿದ್ರು, ಮಡಿಮೈಲಿಗೆ ಸಂಸ್ಕೃತಿಯನ್ನು ಬಿಡಿಸಿದ್ರು. ಈ ಗುಡಿ ಸಂಸ್ಕೃತಿಯನ್ನು ಬಿಡಿಸಿ ದೇಹವನ್ನೇ ದೇಗುಲ ಮಾಡಿ ಈ ಘಟವನ್ನೇ ಮಠವನ್ನು ಮಾಡಿ ನಡೆದಾಡುವಂತಹ ದೇವಸ್ಥಾನವನ್ನಾಗಿ ಮಾಡಿದ್ರು. ಈ ಶರೀರವನ್ನು, ಈ ದೇಹವನ್ನೇ ದೇಗುಲ ಮಾಡಿದ್ರು. ದೇಗುಲ ಮಾಡಿದ್ರು ಸಾಕಷ್ಟು ಜನ ಬಸವಣ್ಣನವರ ಆ ಒಂದು ಆಜ್ಞೆಗೆ, ಅವರ ಒಂದು ಈ ದೀಕ್ಷಾ ವಿಧಾನಕ್ಕೆ ಒಳಪಟ್ಟು ಪರಿವರ್ತನೆಯಾಗಿ ಇಷ್ಟಲಿಂಗ ಧಾರಣೆ ಮಾಡಿಕೊಂಡ್ರು. ಎದೆ ಮೇಲೆ ಲಿಂಗವನ್ನು ಸಹ ಕಟ್ಟಿಕೊಂಡ್ರು. ಆದರೆ ಪರಿವರ್ತನೆ ಅನ್ನುವಂಥದ್ದು ಈ ಮನುಷ್ಯನಿಗೆ ಮಾಡಿಸೋದಿದೆಯಲ್ಲ, ಅಷ್ಟು ಸುಲಭನಾದ್ದಲ್ಲ. ನೋಡಿ, ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಕೂಡ ನಿಯಮಬದ್ಧವಾಗಿ ನಡೀತದೆ. ಎಲ್ಲವೂ ಕೂಡ ಆ ಪರಮಾತ್ಮನ ನಿಯಂತ್ರಣಕ್ಕೊಳಪಟ್ಟು ಎಲ್ಲವೂ ನಡೀತಾ ಇದ್ದಾವೆ. ಒಂದು ಚೂರು ತಪ್ಪು ನಡೆಯೋದಿಲ್ಲ ಈ ಜಗತ್ತಲ್ಲಿ, ಈ ಪ್ರಕೃತಿಯಲ್ಲಿ. ಸೂರ್ಯ ಇಷ್ಟು ಗಂಟೆಗೆ ಹುಟ್ಟಬೇಕು, ಹುಟ್ಟೇ ಹುಡ್ತಾನೆ. ಇಂಥ ಗಂಟೆಗೆ ಮುಳುಗಬೇಕು, ಮುಳುಗ್ತಾನೆ. ಋತುಮಾನಗಳು, ಆಯಾ ಕಾಲಕ್ಕೆ ಋತುಮಾನಗಳು ಸರಿಯಾಗಿ ಆಗ್ತಾ ಇದ್ದಾವೆ. ಆದರೆ ಈ ಮನುಷ್ಯನ ಸರಿಪಡಿಸೋದಿದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ಈ ವಿಷಯದಲ್ಲಿ ಬಸವಣ್ಣನವರು ಬಹಳ ಯಶಸ್ವಿಯಾಗಿದ್ದಾರೆ. ಈ ಮನುಷ್ಯರನ್ನು ಸರಿಪಡಿಸೋದ್ರಲ್ಲಿ, ಸಮಾಜವನ್ನು ಶುದ್ಧಿ ಮಾಡೋದರಲ್ಲಿ, ಈ ಸಮಾಜಕ್ಕೆ ಒಂದು ದಿಕ್ಕು ತೋರಿಸೋದ್ರಲ್ಲಿ ಬಸವಣ್ಣನವರು ಯಶಸ್ವಿಯಾಗಿದ್ದಾರೆ. ಮೊದಲು ಮಾಡಬೇಕಾಗಿದ್ದೇನು, ಗುಡಿ ಬಿಡಿಸಬೇಕಾಯಿತು, ಬಿಡಿಸಿದ್ರು. ಮಡಿಮೈಲಿಗೆ ಬಿಡಿಸಬೇಕಾಯಿತು, ಬಿಡಿಸಿದ್ರು. ಎದೆ ಮೇಲೆ ಲಿಂಗವನ್ನು ಕಟ್ಟಿದ್ರು. ಎದೆ ಮೇಲೆ ಲಿಂಗವನ್ನು ಕಟ್ಟಿದ್ರೂ ಸಹ ಕೆಲವರು ತಪ್ಪು ಮಾಡೋಕ್ಕೆ ಶುರು ಮಾಡಿದ್ರು. ಹೇಗೆ? ಎದೆ ಮೇಲೆ ಲಿಂಗ ಕಟ್ಕೊಂಡ್ರೂ ಕೂಡ ಮತ್ತೆ ಅದೇ ಹಳೆ ಚಾಳಿ, ಹಳೆ ಚಾಳಿ. ಮತ್ತೆ ಗುಡಿಗಳಿಗೆ ಹೋಗೋದು, ಕಲ್ಲು ದೇವರುಗಳಿಗೆ ಮುಗಿಯೋದು, ಕಾಲಿಗೆ ಬೀಳೋದು, ಸಾಷ್ಟಾಂಗ ನಮಸ್ಕಾರಗಳು ಮಾಡೋದು. ನೋಡಿ, ಬಸವಣ್ಣನವರ ಮಾತುಗಳನ್ನು ಕೇಳಿ, ಬಸವಣ್ಣನವರ ಪ್ರವಚನವನ್ನು ಕೇಳಿ ಅನುಭವ ಮಂಟಪದಲ್ಲಿ ತಯಾರಾದಂತಹ ಎಷ್ಟೋ ಜನ ಶರಣರುಗಳು ದೊಡ್ಡ ದೊಡ್ಡ ಹಂತಕ್ಕೋದರು. ಕೆಲವರು ಪಿ ಎಚ್ ಡಿ ಲೆವೆಲ್ಗೆ ಹೋಗಿ 770 ಅಮರಗಣಗಳ ಲಿಸ್ಟಿಗೆ ಸೇರಿದ್ರೆ, ಇನ್ನೊಂದಷ್ಟು ಜನ ಲಕ್ಷದ ಮೇಲೆ 96,000 ಚರಜಂಗಮರ ಲಿಸ್ಟಿಗೆ ಸೇರ್ತಾರೆ. ಅಂದರೆ ಇವರೆಲ್ಲರೂ ಪ್ರವಚನ ಕೊಡಲಿಕ್ಕೆ, ಬೇರೆಯವರಿಗೆ ಹೇಳಲಿಕ್ಕೆ ರೆಡಿ ಇದ್ದಾರೆ ಅಂತ. ಅಂದರೆ ಇವರೆಲ್ಲ ಪ್ರೊಫೆಸರ್ಸ್ ಅಂತ, ಪಿ ಎಚ್ ಡಿ ಲೆವೆಲ್ ಪ್ರೊಫೆಸರ್ಸ್ ಅಂತ. ಬಸವಣ್ಣನವರ ಆ ಯೂನಿವರ್ಸಿಟಿ, ಏನು ನಾವು ಅನುಭವ ಮಂಟಪ ಅಂತ ಕರಿತೀವಲ್ಲ, ಅದು ಒಂದು ದೊಡ್ಡ ಓಪನ್ ಯೂನಿವರ್ಸಿಟಿ ಅಂತ ಅಂದ್ಕೊಳ್ಳೋಣ. ಬಸವಣ್ಣನವರೇ ಅದರಲ್ಲಿ ಒಬ್ಬ ವೈಸ್ ಚಾನ್ಸಲರ್ ಅಂತ ಅಂದ್ಕೊಳ್ಳೋಣ. ಎಲ್ಲರಿಗೂ ಅದೇ ಪಾಠ ಮಾಡಿದ್ರು. ಆದರೆ ಕೆಲವರು ಸರಿಯಾಗಿ ಪರಿವರ್ತನೆ ಆದರು, ಕೆಲವರು ಸರಿಯಾಗಿ ಪರಿವರ್ತನೆ ಆಗಲಿಲ್ಲ. ಈಗ ಹೇಗೆ ನಾವು ಒಂದು ಸ್ಕೂಲ್ನಲ್ಲಿ ಅಥವಾ ಕಾಲೇಜಲ್ಲಿ ಒಂದು 50 ಮಕ್ಕಳಿರ್ತಾರೆ, 50 ಮಕ್ಕಳಿಗೂ ಅದೇ ಲೆಕ್ಚರರ್ ಪಾಠ ಮಾಡಿರ್ತಾರೆ. ಅದೇ ಕ್ಲಾಸಲ್ಲಿ ಅದೇ 50 ಮಕ್ಕಳಲ್ಲಿ ಆ ಲೆಕ್ಚರು ಅಥವಾ ಆ ಟೀಚರು ಪಾಠವನ್ನು ಕೇಳಿ ಕೆಲವರು ರ್ಯಾಂಕ್ ಬರ್ತಾರೆ, ಕೆಲವರು ಫಸ್ಟ್ ಕ್ಲಾಸ್ ಆಗ್ತಾರೆ, ಕೆಲವರು ಡಿಸ್ಟಿಂಕ್ಷನ್ ಬರ್ತಾರೆ, ಇನ್ನು ಕೆಲವರು ಜಸ್ಟ್ ಪಾಸ್ ಆಗ್ತಾರೆ, ಇನ್ನು ಕೆಲವರು ಫೇಲ್ ಆಗ್ತಾರೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರ್ತಕ್ಕಂಥದ್ದು
ಈ ಜಸ್ಟ್ ಪಾಸು ಮತ್ತು ಫೇಲ್ ಆಗಿರೋರ ಬಗ್ಗೆ. ಬಸವಣ್ಣನವರು ಅನ್ನುವಂತಹ ಈ ಓಪನ್ ಯೂನಿವರ್ಸಿಟಿನಲ್ಲಿ ಯಾರು ವಿದ್ಯಾರ್ಥಿಗಳಾಗಿ ಸೇರಿಕೊಂಡು ಯಾರು ಏಕದೇವೋಪಾಸನೆಗೆ ನಾವು ಒಳಪಟ್ಟು ಬಸವಣ್ಣನವರ ಕಟ್ಟುಪಾಡುಗಳಿಗೆ ಒಳಪಟ್ಟು ದೀಕ್ಷೆ ಲಿಂಗಧಾರಣೆ ಎಲ್ಲವನ್ನು ತಕ್ಕೊಂಡು ತಪ್ಪುಗಳು ಮಾಡ್ತಾರಲ್ಲ ಅವರು ಫೇಲ್ ಅಂತ ಅಥವಾ ಜಸ್ಟ್ ಪಾಸ್ ಅಂತ. ಇವರು ಏನು ತಪ್ಪು ಮಾಡ್ತಾ ಇದ್ರಪ್ಪ ಅಂತಂದರೆ ಲಿಂಗದ ಮಹಿಮೆಯನ್ನು ಹೇಳಿಕೊಟ್ಟಿದ್ರು ಸಹ ಲಿಂಗ ಅಂದರೆ ಏನು ಅಂತ ಹೇಳಿಕೊಟ್ಟಿದ್ರು ಸಹ ಇವರು ಹಿಂದೆ ಮಾಡ್ತಾ ಇದ್ರಲ್ಲ ಲಿಂಗ ಕಟ್ಕೊಳ್ಳೋದಕ್ಕೆ ಮುಂಚೆ ಏನು ತಪ್ಪು ಮಾಡ್ತಾ ಇದ್ರು. ಇವರು ಯಾವ್ಯಾವ ದೇವರುಗಳನ್ನ ಕಲ್ಪನೆ ಮಾಡಿಕೊಂಡಿದ್ದರೋ ಅಥವಾ ಪೂಜೆ ಮಾಡ್ತಾ ಇದ್ದರೋ ಆ ಸುಳ್ಳು ದೇವರುಗಳಿಗೆಲ್ಲ ಮತ್ತೆ ಹೋಗಿ ಶುರು ಮಾಡಿದ್ರು. ಪರಿವರ್ತನೆ ಆಗಲಿಲ್ಲ ಅವರಲ್ಲಿ. ಅಂಥವ್ರನ್ನು ಈಗೆಲ್ಲ ಶರಣರು ಸೇರಿಕೊಂಡು ಸರಿ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನೀವು ಮಾಡ್ತಾರೋ ತಪ್ಪು, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಬಸವಣ್ಣನ, ನೀವು ಸರಿಯಾಗಿ ಈ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ನೀವು ಲಿಂಗ ಕಟ್ಕೊಂಡು ಮತ್ತೆ ಈ ಸ್ಥಾವರ ಗುಡಿಗಳಿಗೆ ಹೋಗಿ ಕಲ್ಲು ದೇವರುಗಳಿಗೆ ಕೈ ಮುಗಿದು ತಪ್ಪು ಎಂಬುದಾಗಿ ಹೇಳ್ತಾರೆ. ಬರೀ ನಮ್ಮ ಶರಣರಷ್ಟೇ ಅಲ್ಲ, ನಮ್ಮ ಶರಣರ ಸಾಲಿನಲ್ಲಿ ಬಂದಂತಹ ಸರ್ವಜ್ಞಮೂರ್ತಿನೂ ಸಹ ಹೇಳ್ತಾರೆ. ಸರ್ವಜ್ಞಮೂರ್ತಿ ಒಂದು ಕಡೆ ಹೇಳ್ತಾರೆ, ತನ್ನಲ್ಲಿಹ ಲಿಂಗವನು ಮನ್ನಿಸಲರಿಯದೆ ಬಿಣ್ಣಾಣಿ ಕಟ್ಟಿದ ಪ್ರತಿಮೆಗಳಿಗೆ ಎರಗುವ ಈ ಅನ್ಯಾಯವ ನೋಡೋ ಸರ್ವಜ್ಞ ಅಂತ ಹೇಳ್ತಾರೆ. ಅವರು ತನ್ನಲ್ಲಿ ಕಟ್ಟಿರ್ತಕ್ಕಂಥ ಲಿಂಗವನ್ನು ಪೂಜಿಸಲು ಅದರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಇವರು ಬಿಣ್ಣಾಣಿ ಕಡೆದ ಪ್ರತಿಮೆಗಳಿಗೆ ಎರಗುವ ಅನ್ಯಾಯಿ ನೋಡ ಸರ್ವಜ್ಞ ಅಂತಾರೆ. ಇಲ್ಲಿ ಇದು ಏನಪ್ಪ ಅನ್ಯಾಯ, ಏನಪ್ಪ ಅನ್ಯಾಯ, ಇವರೇನು ಬಸವಣ್ಣ ಸರಿಯಾಗಿ ಇವ್ರಿಗೆ ಅರ್ಥ ಆಗಿಲ್ವಾ, ಅಥವಾ ಬಸವಣ್ಣನವ್ರು ಹೇಳಿದ್ದು ಇವ್ರ ಕಿವಿಗೆ ಹೋಗಿಲ್ವಾ, ಇವರು ಲಿಂಗ ಕಟ್ಕೊಂಡಿದ್ದೆ ಯಾಕೆ ತಿರ್ಗಿ ಅದೇ ತಪ್ಪುಗಳು ಮಾಡ್ತಾರಲ್ಲ, ತಿರ್ಗಿ ಹಳೆ ಬುದ್ಧಿನೇ ಮಾಡ್ತಾರಲ್ಲ. ಇಲ್ಲಿ ಹೇಳ್ತಾರೆ ಅನ್ಯಾಯಿ ಅನ್ಯಾಯಿ ನೋಡ ಸರ್ವಜ್ಞ ಅಂತಾರೆ. ಇಲ್ಲಿ ಬಹಳ ನೊಂದು ಹೇಳ್ತಾ ಇದ್ದಾರೆ ಸರ್ವಜ್ಞಮೂರ್ತಿಯವರು. ನೊಂದು ಹೇಳ್ತಾರೆ, ತನ್ನಲಿಹ ಲಿಂಗವನ್ನು ಮನ್ನಿಸಲರಿ ಅಂದರೆ ಪೂಜಿಸಲರಿಯದೆ ಬಿಣ್ಣಾಣಿ ಕಡದ ಪ್ರತಿಮೆಗಳಿಗೆ ಎರಗುವ ಈ ಅನ್ಯಾಯಿ ನೋಡ ಸರ್ವಜ್ಞ. ಇವರು ಸ್ವಲ್ಪನೂ ಕೂಡ ಬಸವಣ್ಣವ್ರು ಅರ್ಥ ಆಗಿಲ್ಲ, ಸುಮ್ಮನೆ ಲಿಂಗ ಕಟ್ಕೊಂಡವರಷ್ಟೇ. ಇವರು ಆ ಲಿಂಗದ ಮಹಿಮೆ ಗೊತ್ತಾಗಿಲ್ಲ. ಇನ್ನೊಂದು ವಚನದಲ್ಲಿ ನಮ್ಮ ಇವರು ಹೇಳ್ತಾರೆ, ಮಡಿವಾಳ ಮಾಚಿದೇವರು, ಇನ್ನೊಂದು ವಚನದಲ್ಲಿ ಮಡಿವಾಳ ಮಾಚಿದೇವರು ಹೇಳ್ತಾರೆ, ನಮಗೆ ಲಿಂಗ ಉಂಟು, ನಮಗೆ ಲಿಂಗ ಉಂಟು, ನಾವು ಲಿಂಗವಂತರೆಂದು ನುಡಿವರು, ಮತ್ತೆ ಮರಳಿ ಭವಿಶೈವಕ್ಕೆರಗುವರು, ಮತ್ತೆ ಮರಳಿ ಭವಿಶೈವಕ್ಕೆರಗುವರು. ಫಸ್ಟ್ ಏನು ಹೇಳಿದ್ರು, ಏ ನಾವೆಲ್ಲ ಲಿಂಗ ಕಟ್ಕೊಂಡಿದ್ದೀವಿ, ನಾವೆಲ್ಲ ಬದಲಾವಣೆ ಆಗಿಬಿಟ್ಟಿದ್ದೀವಿ, ಬಸವಣ್ಣನವರ ಅನುಯಾಯಿಗಳಾಗಿಬಿಟ್ಟಿದ್ದೀವಿ, ಬಸವಣ್ಣನವರ ಮಾತಂತೆ ನಾವೆಲ್ಲ ನಡೀತಾ ಇದ್ದೀವಿ ಎಂಬುದಾಗಿ ಹೇಳುವಂಥವರು ಮತ್ತೆ ಏನು ಮಾಡಿದ್ರು, ಮರಳಿ ಭವಿಶೈವಕ್ಕೆರಗುವರು. ಇಲ್ಲಿ ಶೈವ ಅನ್ನುವಂತಹ ಪದವನ್ನು ಮಡಿವಾಳ ಮಾಚಿದೇವರು ಉಪಯೋಗಿಸಿದ್ದಾರೆ. ಭವಿಶೈವ ಅಂತಾರೆ. ಭವಿಶೈವ ಅಂತಂದರೆ ಏನಪ್ಪ ಅಂತಂದರೆ, ಶೈವ ಶೈವರ ನಿಜವಾದಂತಹ ಕ್ಯಾರೆಕ್ಟರ್ ಏನಪ್ಪ ಅಂತಂತಂದರೆ, ಶೈವರ ನಿಜವಾದಂತಹ ನಿಯಮ ಏನಪ್ಪ ಅಂತಂದರೆ, ಅವರು ಏಕದೇವೋಪಾಸಕರು. ಶೈವರು ಏಕದೇವೋಪಾಸಕರು. ಒಂದೇ ಲಿಂಗವನ್ನು ನಂಬಿದರೆ, ಒಂದೇ ದೇವರನ್ನು ಪೂಜೆ ಮಾಡಿದರೆ ಅವರು ಶೈವರೇ, ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲಿ ಶೈವರೇ. ಆದರೆ ಲಿಂಗವನ್ನು ಇಟ್ಕೊಂಡು ಮತ್ತೊಂದು 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 ದೇವರುಗಳಿಗೆ ಎರಗಿದ್ರೆ ಅದಕ್ಕೆ ಏನು ಹೇಳ್ತಾರೆ, ಭವಿಶೈವ ಅಂತಾರೆ. ಭವಿ ಅಂದರೆ ಭಕ್ತಿ ಇಲ್ಲದವನು, ಭವಿಶೈವ ಅಂದರೆ ಭಕ್ತಿ ಇಲ್ಲದವನು. ಇಲ್ಲಿ ಶೈವಾಚಾರ ಲಿಂಗಾಚಾರ ಇದೆಯಲ್ಲ, ಇದನ್ನು ಶೈವನಾದವನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಶೈವರ ಆರಾಧ್ಯ ದೈವ ಲಿಂಗ, ಅದು ಸ್ಥಾವರ ಲಿಂಗ ಅಲ್ಲ, ಅದು ಈ ಬ್ರಹ್ಮಾಂಡದ ರೂಪದಲ್ಲಿರತಕ್ಕಂತಹ ಲಿಂಗ. ಆ ಲಿಂಗವನ್ನು ಈ ಶೈವ ಆದವನು ನಂಬ್ಕೊಳ್ಬೇಕು.
ಇನ್ನೊಂದು ಇನ್ನೊಂದಕ್ಕೆ ಎರಗಬಾರದು, ಇನ್ನೊಂದು ಇನ್ನೊಂದಕ್ಕೆ ಕೈ ಮುಗಿಯಬಾರದು. ಯಾಕೆಂತಂದರೆ ಈ ಬ್ರಹ್ಮಾಂಡವೇ ಲಿಂಗವಾಗಿರುವಾಗ, ಈ ಬ್ರಹ್ಮಾಂಡವನ್ನೇ ನಾನು ಧ್ಯಾನಿಸುತ್ತಿರುವಾಗ, ಪೂಜಿಸುತ್ತಿರುವಾಗ ಮತ್ತೊಂದು ದೇವರ ಹಂಗೆ ನನಗೆ ಯಾಕೆ? ಯಾರೋ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಕು ಬೋಕು ಈ ದೇವರುಗಳು ನಮಗೆ ಯಾಕೆ ಅಂಥೇಳಿ ಕಲಿದೇವರ ದೇವ ಅನ್ನುವಂಥ ನಾಮಾಂಕಿತದಲ್ಲಿ ಬಂದಿರತಕ್ಕಂಥ ಮಡಿವಾಳ ಮಾಚಿ ದೇವರು ಹೇಳ್ತಾರೆ, ನಾನು ಲಿಂಗವಂತ ಅಂತ ಹೇಳ್ತಾರೆ. ಲಿಂಗವನ್ನು ಕಟ್ಕೊಂಡಿದ್ದಾರೆ. ಮತ್ತು ಭವಿ ಶೈವ ಕೆರಗುವರು, ಯಾರ್ಯಾರು ಕಲ್ಲು ದೇವರಿಗೆ ಎರಗ್ತಾರೆ ಲಿಂಗವನ್ನು ಬಿಟ್ಟು ಇನ್ನು ಯಾವ ದೇವರಿಗೆ ಎದುರನ್ನು ಕೂಡ ಅವ್ರನ್ನ ಭವಿಗಳು ಅಂತ ಕರೀತಾರೆ. ಭವಿ ಅಂತಂದರೆ ಭಕ್ತಿ ಇಲ್ಲದವನು, ಭಕ್ತಿ ಶೂನ್ಯ ಅಂತ ಕರೀತಾರೆ. ಇಲ್ಲಿ ಇಂಥ ಮಂಗಗಳನ್ನು, ಈ ಮಂಗಮಾನವರನ್ನು ನಾನು ಏನಪ್ಪ ಕರೀಲಪ್ಪ, ಈ ಭವಿ ಶೈವಕ್ಕೆರುವ ಈ ಮಂಗಮಾನವರ ಏನೆಂಬೆ ಕಲಿದೇವರ ದೇವ ಎಂಬುದಾಗಿ ಮಡಿವಾಳ ಮಾಚಿದೇವರು ಕರೀತಾರೆ. ಇನ್ನೊಂದು ವಚನದಲ್ಲಿ ಶೈವರು ಕಟ್ಟಿದ ಗುಡಿಯ ಈ ಹೊರಗೆ ನಡೀತಾ ಇರ್ತಕ್ಕಂಥ ಅನ್ಯಾಯ ನೋಡು. ಶೈವರು ಕಟ್ಟಿದ ಈ ಗುಡಿಯ ಭಾಷೆ, ಶೈವರು ನೆಟ್ಟ ಲಿಂಗದ ಪೂಜಿಸದ ಭಾಷೆಯ ವಿವರದೊಳಗೆ ಪಾಲಿಸದಿರಯ್ಯ. ದೇಹದ ದೇವಾಲಯ ಮಧ್ಯದಲ್ಲಿ ಭಾವಿಸು ತುಪ್ಪ ಈ ಶಿವಲಿಂಗ ಗೊತ್ತಿನ ಸುಖವ ಪರಿಣಾಮದ ಭಕ್ತಿಯ ನಿರಾವಲಂಬನೆಗೆ ಕೃಪೆ ಮಾಡಯ್ಯ. ಪರಮಗುರು ಪರಮವಿಡಿ ಸಿದ್ಧ ಮಲ್ಲಿಕಾರ್ಜುನ ಪ್ರಭುವೆ. ಇಲ್ಲಿ ಹೇಮಗಲ್ಲ ಹಂಪ ಅಂತ ಒಬ್ಬ ಶರಣರು, ಹೇಮಗಲ್ಲ ಹಂಪ ಶರಣರು. ಈ ಹೇಮಗಲ್ಲ ಹಂಪ ಶರಣರು ಏನು ಹೇಳ್ತಾರೆ ಅಂತಂದರೆ, ಈ ಶೈವರು ಮೊದಲೇ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡೋಂಗಿಲ್ಲ. ಆದರೂ ಏನು ಮಾಡ್ತಾರೆ, ಈ ಶೈವರು ಗುಡಿಗಳನ್ನು ಕಟ್ತಾರೆ. ಇಲ್ಲಿ ಸ್ಥಾವರ ಗುಡಿಗಳಿಗೆ ಹೋಗುವುದೇ ತಪ್ಪು, ಸ್ಥಾವರ ಲಿಂಗಗಳನ್ನು ಪೂಜೆ ಮಾಡೋದೇ ತಪ್ಪು ಅಂತ ಅನ್ನುವಾಗ, ಇದೇ ಶೈವರು ಗುಡಿಗಳನ್ನು ಕಟ್ಟಿದ್ರೆ, ಗುಡಿಗಳನ್ನು ಕಟ್ಟಿ ಅಲ್ಲಿ ಶೈವರು ಲಿಂಗವನ್ನು ನೆಟ್ಟರು ಅಂತ ಹೇಳ್ತಾ ಇದ್ದಾರೆ. ಭಾಳ ಕೋಪವಾಗಿ ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಹೇಮಗಲ್ಲ ಹಂಪ ಶರಣರು ಹೇಳ್ತಾ ಇದ್ದಾರೆ. ಕೋಪವಾಗಿ ಹೇಳ್ತಾರೆ. ನಾವು ಅದಕ್ಕೆ ಒಂದಷ್ಟು ಪೂಜ್ಯತೆ ಕೊಟ್ಟು ನಾವೇನು ಹೇಳ್ತಾ ಇದ್ವಿ, ಓ ದೇವರ ಪ್ರತಿಷ್ಠಾಪನೆ, ಲಿಂಗ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಅದಕ್ಕೊಂದಷ್ಟು ದೈವತ್ವವನ್ನು ಕೊಟ್ಟು ಮಹತ್ವವನ್ನು ಕೊಟ್ಟು ನಾವು ಹೇಳ್ತಾ ಇದ್ವಿ. ಅವರು ಇಲ್ಲಿ ಬೇಜಾರಾಗ್ಬಿಟ್ಟು ಏನಾಗ್ಬಿಟ್ಟಿದ್ದಾರೆ, ಶೈವರು ಹೋಗ್ತಾರೆ ಗುಡಿ ಕಟ್ತಾರೆ ಅಲ್ಲೊಂದು ಲಿಂಗವನ್ನು ನೆಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲಿಂಗವನ್ನು ನೆಡ್ತಾರೆ, ಏನು ನೆಡೋದಕ್ಕೆ, ಅದು ಗೂಟನ ಅಥವಾ ಬೊಂಬ? ಆ ರೀತಿ ಹೇಳ್ತಾ ಇದ್ದಾರೆ. ಶೈವರು ಗುಡಿ ಕಟ್ಟೋದು ತಪ್ಪು, ಮತ್ತು ಸ್ಥಾವರ ಲಿಂಗವನ್ನು ಸ್ಥಾಪನೆ ಮಾಡೋದನ್ನು ಸಹ ತಪ್ಪು ಅನ್ನುವಂಥ ವಿಚಾರ ಈ ಒಂದು ವಾಕ್ಯದಲ್ಲಿ ಅಥವಾ ಈ ಸಾಲಿನಲ್ಲಿ ಅಡಗಿದೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ದೇಹವೇ ದೇವಾಲಯ, ಈ ದೇಹದ ಮಧ್ಯದಲ್ಲಿರ್ತಕ್ಕಂಥ ಲಿಂಗನ ಇವರು ಮರೆತೇ ಬಿಟ್ಟರು. ದೇಹದ ದೇವಾಲಯ ಮಧ್ಯದಲ್ಲಿ ಭಾವಿಸುತ್ತಿರ್ಪ ಶಿವಲಿಂಗದ ಇಹ ಸುಖದ ಪರಿಣಾಮವ ಇವರೆತ್ತ ಬಲ್ಲರು, ಭಕ್ತಿಯ ನಿರಾವಲಂಬನೆಗೆ ಕೃಪೆ ಮಾಡಯ್ಯ. ಪರಮಗುರು ಪರಮವಿಡಿ ಸಿದ್ಧ ಮಲ್ಲಿಕಾರ್ಜುನ ಪ್ರಭುವೆ. ಹೇಮಗಲ್ಲ ಹಂಪ ಬಹಳ, ಇಂಥ ತಪ್ಪು ನನ್ನ ಕೈಲಿ ಮಾಡಿಸ್ಬೇಡಪ್ಪ, ಇಂಥ ತಪ್ಪು ನನ್ನ ಕೈಲಿ ಮಾಡಬೇಡ, ಈ ಶೈವರು ಏನು ಡಬಲ್ಗೆ ಮಾಡ್ತಾ ಇದ್ದಾರಪ್ಪ, ಇವ್ರಿಗೆ ಬಸವಣ್ಣರವರ ಈ ಸಿದ್ಧಾಂತಗಳು ಅರ್ಥ ಆಗಿಲ್ಲ. ಬಂದರು ಲಿಂಗ ಕಟ್ಕೊಂಡ್ರು, ಲಿಂಗ ಕಟ್ಕೊಂಡು ಮತ್ತೆ ಏನು ಮಾಡಿದ್ರು, ಅದೇ ದೇವಸ್ಥಾನಗಳಿಗೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಅದೇ ಪ್ರತಿಷ್ಠಾಪನೆಗಳಿಗೆ ಹೋಗ್ತಾ ಇದ್ದಾರೆ. ಎದೆ ಮ್ಯಾಗಲ್ ಲಿಂಗ ಇವ್ರು ಏನಂತ ತಿಳ್ಕೊಂಡಿದ್ದಾರೆ, ಎದೆ ಮ್ಯಾಗಲ್ ಲಿಂಗಕ್ಕೆ ಏನು ಬೆಲೆ ಕೊಟ್ಟಿದ್ದಾರೆ, ಅದೇ ತಪ್ಪುಗಳು ಇವ್ರು ಮಾಡ್ತಾ ಇದ್ದಾರೆ. ಇವರು ಬಸವಣ್ಣನ ಯೂನಿವರ್ಸಿಟಿನಲ್ಲಿ ಓದಿ ಇವರು ಶರಣರು ಅಂತ ಸರ್ಟಿಫಿಕೇಟ್ ತಗೊಂಡ್ರಲ್ಲ, ಇದೆಲ್ಲ ವೇಸ್ಟು ಅನ್ನುವಂಥದ್ದು. ಇದೆಲ್ಲ ಬಸವಣ್ಣನವರು ಇವರಿಗೆ ಪರಿಣಾಮ ಆಗಿಲ್ಲ, ಇವ್ರ ಮೇಲೆ ಪರಿಣಾಮ ಆಗಿಲ್ಲ. ಇಲ್ಲಿ ನನಗೆ ಇಂಥ ತಪ್ಪನ್ನು ದಯವಿಟ್ಟು ನನಗೆ ಮಾಡಿಸ್ಬೇಡಪ್ಪ ಪರಮಾತ್ಮ ಅಂಥೇಳಿ ಕೇಳ್ಕೊತಾ ಇದ್ದಾರೆ. ಕೃಪೆ ಮಾಡಯ್ಯ ಪರಮಗುರು ಪರಮವಿಡಿ ಸಿದ್ಧರಾಮ ಪ್ರಭುವೇ, ಕೃಪೆ ಮಾಡು. ನಾನು ಇಂಥ ಮುಂದಕ್ಕೆ ಎಲ್ಲೂ ಕೂಡ ನಾನು ಇಂಥ ತಪ್ಪನ್ನು ಮಾಡ್ದಂಗೆ ನನಗೆ ಕೃಪೆ ಮಾಡು ಅಂತ ಹೇಳ್ತಾರೆ. ಇನ್ನೊಂದು ಮುಂದಿನ ವಚನದಲ್ಲಿ, ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಈ ಮತಿ ಭ್ರಮಣೆ ಉಳ್ಳವರನ್ನು ಏನೆಂಬೆ ಕಲಿದೇವರ ದೇವ? ಮತ್ತೆ ಮಡಿವಾಳ ಮಾಚಿದೇವರು ಹೇಳ್ತಾರೆ,
ಈ ಮೇಲೆ ಈ ಶರೀರದ ಮೇಲೆ ಹಾಕೊಂಡಿರ್ತಕ್ಕಂಥ ಉಡಿಯ ಲಿಂಗವ ಬಿಟ್ಟು ಅಂತ ಧರಿಸ್ಕೊಂಡಿರ್ತಕ್ಕಂಥ ಲಿಂಗವನ್ನು ಬಿಟ್ಟು ಗುಡಿಯ ಲಿಂಗಕ್ಕೆ ಈ ಗುಡಿಯ ಲಿಂಗಕ್ಕೆ ಶರಣೆಂಬ ಈ ಮತಿಭ್ರಷ್ಟರನ್ನು ಏನೆಂಬೆ ಕಲಿ ದೇವರ ದೇವ ಅವ್ರಿಗೆ ಎಷ್ಟು ಕೋಪ ಬಂದುಬಿಟ್ಟೈತೆ ನೋಡ್ರಿ. ಎದೆ ಮೇಲೆ ಒಂದು ಲಿಂಗ ಹಾಕ್ಕೊಂಡವ್ರೆ ಅದನ್ನು ದೇವ್ರಂತ ಪೂಜೆ ಮಾಡ್ತಾ ಇದ್ದಾರೆ, ಅದೇ ಎಲ್ಲವೂ ಅಂತ ಅಂತಾರೆ. ಆದರೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾರೆ. ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಈ ಮತಿ ಭ್ರಷ್ಟರನ್ನು ಏನೆಂಬೆ ಕಲಿದೆ ಅವರ ದೇವ. ಇವ್ರ ಕೈಲಿ ಸಾಕಾಗ್ಬಿಟ್ಟೈತೆ, ಈ ಜನಗಳನ್ನು ಸರಿ ಮಾಡಿ 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 ಸಾಕಾಗ್ಬಿಟ್ಟೈತೆ. ಮತ್ತೊಂದು ಮಚಿನದಲ್ಲಿ ಹೇಳ್ತಾರೆ, ಶೈವರು ಕಟ್ಟಿದ ಗುಡಿಯ ಹೋಗಲೇಕೆ, ಶೈವರು ಕಟ್ಟಿದ ಗುಡಿಯ ಹೋಗಲೇಕೆ, ಶೈವರು ನೆಟ್ಟ ಲಿಂಗವ ಮುಟ್ಟಿ ಪೂಜಿಸಲೇಕೆ, ಅದಕ್ಕೆ ಉಪಾಸಿತವ ಮಾಡಲೇಕೆ, ನೆಟ್ಟಿದ್ದ ಕಲ್ಲಿಗೆ ನೀಡಿ ಕರೆದರೆ ಕಟ್ಟಿದ್ದ ಕಲ್ಲಿನ ಲಿಂಗ ನೋಡಿರೆ ಏನ್ರಪ್ಪ. ನೀವು ಶೈವರು ಅಂತ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮೂಲ ನೀವು ತಿಳ್ಕೊಂಡಿಲ್ಲ, ನೀವು ಬಹುದೇವ ಉಪಾಸಕರಲ್ಲ, ನೀವು ಶೈವರು ಕಲ್ಲನ್ನು ಪೂಜೆ ಮಾಡೋರಲ್ಲ, ನೀವು ಯಾವ್ಯಾವುದೋ ಸುಳ್ಳು ದೇವರು, ಮಣ್ಣು ದೇವರು, ಮರದಿಂದ ಮಾಡಿದಂತಹ ದೇವರು, ಈ ದೇವ್ರ ಪೂಜೆ ಮಾಡೋರಲ್ಲ ನೀವು ಶೈವರು. ನೀವು ಶೈವರು ಏಕದೇವ ಉಪಾಸಕರು, ನೀವು ಲಿಂಗ ಬಿಟ್ಟು ಬೇರೆ ಏನು ಪೂಜೆ ಮಾಡೋಂಗಿಲ್ಲ. ನಿಮ್ಮನ್ನು ವೈಷ್ಣವ ಪರಂಪರೆಯಿಂದ ಕರ್ಕೊಂಡು ಬಂದೆ, ನೀವು ಕಲುಷಿತ ಆಗಿದ್ದಲ್ಲ, ನಿಮ್ಮನ್ನೆಲ್ಲ ನಾನು ಸರಿ ಮಾಡಿದೆ. ಆದರೆ ಮತ್ತೆ ಅದೇ ಬುದ್ಧಿ ಮಾಡ್ತೀರಾ? ನೀವು ಮೊದಲು ಸರಿಯಾಗೇ ಇದ್ರಿ, ಶೈವರಾಗಿದ್ದಂಗೆ ಸರಿಯಾಗಿದ್ರಿ. ಈ ವೈಷ್ಣವ ಸಂಪ್ರದಾಯಕ್ಕೆ ಹೋದ ತಕ್ಷಣ ಬಹುದೇವ ಉಪಾಸನೆಗಳು ಶುರು ಮಾಡಿದ್ರಿ, ಮತ್ತೆ ನಿಮ್ಮನ್ನು ಕರ್ಕೊಂಡು ಬಂದು ಏಕದೇವ ಉಪಾಸನೆಗೆ ಬಸವಣ್ಣ ತಂದರು. ಆದರೂ ಮತ್ತೆ ನೀವು ಅದನ್ನೇ ತಪ್ಪು ಮಾಡ್ತೀರಿ. ಶೈವರು ಕಟ್ಟಿದ್ಯಾ ಗುಡಿಗೆ ಹೋಗಲೇಕೆ, ನಿನ್ನ ಗುಡಿ ಕಟ್ಟೈತೆ ತಪ್ಪು, ಅದ್ರಲ್ಲಿ ಗುಡಿ ಕಟ್ಕೊಂಡು ಬೇರೆ ಹೋಗ್ತೀಯಾ? ಗುಡಿ ಕಟ್ಟೋದೆ ತಪ್ಪು, ಗುಡಿ ಕಟ್ಕೊಂಡು ಮತ್ತೆ ನೀನು ತಿರುಗಿ ಅಲ್ಲಿಗೆ ಹೋಗ್ತೀಯ, ಹಳೆ ಬುದ್ಧಿನೇ ತೋರಿಸ್ತೀಯ ನೀನು. ಶೈವರು ನೆಟ್ಟ ಲಿಂಗ ಮುಟ್ಟಿ ಪೂಜಿಸಲೇಕೆ, ಆಯಿತು ನೀನು ಕಟ್ಟಿಬಿಟ್ಟಿದ್ದು ಯಾರೋ ಮಾಡಿಬಿಟ್ಟಿದ್ರೆ ಅಂತ ಇಟ್ಕೊಳ್ಳಿ, ನಿಮ್ಮ ಪೂರ್ವಿಕರೋ, ನಿಮ್ಮ ಹಿಂದ್ಲೋರೋ, ನಿಮ್ಮ ಅಜ್ಜನೋ ತಾತನೋ ಯಾರೋ ಒಬ್ಬರು ಮಾಡಿಬಿಟ್ಟಿದ್ದಾರೆ, ಮತ್ತೆ ತಿರುಗಿ ಅದನ್ನು ಹೋಗಿ ಮುಟ್ಟಿ ಮತ್ತೆ ಹಾಕಿ ಪೂಜೆ ಮಾಡ್ತೀಯ? ತಪ್ಪು ಮಾಡ್ತಾ ಇದೀಯಾ? ಅದಕ್ಕೆ ಉಪಾಸಿತವ ಮಾಡಲೇಕೆ, ತಿರುಗಾ ಏನು ಅದಕ್ಕೆ ನಿಯಮಗಳು, ಉಪಾಸನೆ ಮಾಡ್ತೀಯಾ, ವ್ರತ ನಿಯಮಗಳನ್ನು ಮಾಡ್ತೀಯಾ, ಹೋಮ ಹವನಗಳನ್ನು ಮಾಡ್ತೀಯಾ, ಇನ್ನು ಏನೇನೋ ನಿಯಮಗಳನ್ನು ಮಾಡ್ತೀಯಾ? ನೀವು ಮಾಡ್ತಾ ಇರೋದು ತಪ್ಪು, ಅದರೊಳಗೆ ಇದು ಬೇರೆನಾ? ಅಂದರೆ ಈ ನೆಟ್ಟಿದ ಲಿಂಗಕ್ಕೆ ನೀನು ಅಷ್ಟೆಲ್ಲ ನಡ್ಕೊಳ್ಳೋದಾದರೆ, ಈ ನೀನು ಕಟ್ಕೊಂಡಿದ್ದೀಯಪ್ಪ ಲಿಂಗ, ಕೊಟ್ಟ ಲಿಂಗ ನಿನಗೇನಪ್ಪ ಅರ್ಥ ಆಯಿತು? ಅಲ್ಲಿ ಇಟ್ಟಿರೋ ಲಿಂಗ, ನೀನು ಕಟ್ಕೊಂಡಿರೋ ಲಿಂಗ ನಿನಗೇನು ಅರ್ಥ ಆಯಿತು? ಅಲ್ಲಿ ಹೋಗ್ತೀಯ, ಆ ಕಲ್ಲಿಗೆ ಪೂಜೆ ಮಾಡ್ತೀಯ, ಅಂದರೆ ನೀನು ಕಟ್ಕೊಂಡಿರೋ ಲಿಂಗನೂ ನೀನು ಕಲ್ಲನ್ಕೊಂಡೆ ತಿಳ್ಕೊಂಡಿದೀಯ? ನೀನು ಕಲ್ಲ ಅಂತಲ್ಲೇ ತಿಳ್ಕೊಂಡಿದೀಯ? ಇಷ್ಟಲಿಂಗವನ್ನು ನಿನಗೇನಕ್ಕೆ ಕೊಟ್ಟರು? ಇಷ್ಟಲಿಂಗ ಏನಂತ ಕೊಟ್ಟರು ನಿನಗೆ ಬಸವಣ್ಣನವರು? ಏನಂತ ಕೊಟ್ಟರು? ಕೊಟ್ಟ ಇಷ್ಟಲಿಂಗ ಕೂಡಲರಿಯದೆ ತನ್ನ ಗುರು ಕೊಟ್ಟ ಇಷ್ಟಲಿಂಗ ಕೂಡಲರಿಯದೆ ನಿನಗೆ ಗೊತ್ತೇ ಇಲ್ಲ, ಅದ್ರ ಜೊತೆ ಹೇಗೆ ಸಂಬಂಧ ಬೆಳೆಸಬೇಕು, ಹೆಂಗೆ ಲಿಂಗಾಂಗ ಸಾಮರಸ್ಯ ಮಾಡಬೇಕು, ಹೆಂಗೆ ಕೂಡಲ ಸಂಗಮ ಆಗಬೇಕು ಲಿಂಗದಲ್ಲಿ ನಿನಗೆ ಗೊತ್ತಿಲ್ಲ. ಅದನ್ನು ನೀನು ಹರಿದ್ಕೊಳ್ಳದಲ್ಲಿ ನಿನ್ನೆ ನೆಟ್ಟಿದ್ದ ಲಿಂಗ ಕೊಟ್ಟಿತ್ತೆಂಬ ಹೊಟ್ಟೆಗಳ ಕಡೆ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಗುತ್ತಿರ್ದೇನಯ್ಯ. ಇವ್ರು ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಈ ವಚನವನ್ನು, ಅವ್ರು ಹೇಳ್ತಾ ಇದ್ದಾರೆ. ಇವರು ಮಾಡ್ತಾ ಇರ್ತಕ್ಕಂಥ ಈ ಕುಚೇಷ್ಟೆಗಳು, ಈ ಚೇಷ್ಟೆಗಳು, ಈ ಭವಿತನದ ಭಕ್ತಿ, ನನಗೆ ಇದನ್ನೆಲ್ಲ ನೋಡಿ ನನಗೆ ನಗು ಬರ್ತಾಯಿತೆ, ನನಗೆ ನಗು ಬರ್ತಾಯಿತೆ ಅಂತ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರು. ಯಾಕೆ ನಗು ಬರ್ತದಪ್ಪ, ಏನಂಥದ್ದು ನಡೆದೋಯ್ತಿಲ್ಲಿ? ಅದಕ್ಕೆ ಹೇಳ್ತಾರೆ, ಅದಕ್ಕೆ ಕಾರಣನೂ ಹೇಳ್ತಾರೆ ಅವರೇನೆ. ಅದೇನು ಕಾರಣವೆಂದರೆ, ಕಟ್ಟಿದ್ದು ಕಲ್ಲು, ನೆಟ್ಟಿದ್ದು ಕಲ್ಲು,
ಇವರು ಎರಡು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದಾರಂತೆ. ಈ ಪೂಜೆ ಮಾಡ್ತಾ ಇರೋರು ಇವ್ರು ನಾನು ಕಟ್ಟಿರೋದು ಕಲ್ಲು, ನನ್ನ ಮುಂದೆಗಡೆ ಇರೋದು ಕಲ್ಲು ಅಂತ ತಿಳ್ಕೊಂಡಿದ್ದಾರಂತೆ. ಅದೇನು ಕಾರಣ ಅಂದರೆ ಕಟ್ಟಿದ್ದು ಕಲ್ಲು, ನೆಟ್ಟಿದ್ದು ಕಲ್ಲು. ಇಲ್ಲಿ ಏಕಲಿಂಗ ನಿಷ್ಠಾಚಾರವಿಲ್ಲದ ಕಾರಣ, ಇವನಿಗೆ ನಿಷ್ಠೆ ಇಲ್ಲದ ಕಾರಣ, ಪ್ರಾಣಲಿಂಗಿಗೆ ಪಾಷಾಣದ ಹಂಗುಂಟೆ, ನೀನು ಏನಾರ ಮಾಡ್ಕೊಳ್ಳಪ್ಪ, ನಿನ್ನಲ್ಲಿ ಒಂದು ಪ್ರಾಣಲಿಂಗ ಅಂತ ಐತಲ್ಲ, ಅದಕ್ಕೆ ನೀನೇನೇನು ಮಾಡ್ತಾ ಇದೆಯಲ್ಲ ಈ ಪಾಷಾಣ, ಇದು ನಡಿಬಾರ್ದಲ್ಲ ನಡೀತಾ ಇದ್ದೇನೆ, ಮಾಡಬಾರ್ದಲ್ಲ ಮಾಡ್ತೀಯಲ್ಲ, ಅದರದೇ ನನಗೆ ಹಂಗೇನು ಬೇಕಾಗಿಲ್ಲ. ಆ ಪ್ರಾಣಲಿಂಗಕ್ಕೆ ನೀನು ಮಾಡ್ತಕ್ಕಿರ್ತಕ್ಕಂಥದ್ದೆಲ್ಲ ಇದೆಲ್ಲ ಆತ್ಮಲಿಂಗಕ್ಕೆ, ಆ ಪ್ರಾಣಲಿಂಗಕ್ಕೆ ಏನು ಬೇಕಾಗಿಲ್ಲ. ಆತ್ಮನೊಡನೆ ಹುಟ್ಟಿದ ಅನುಭಾವ ಲಿಂಗದ ಶ್ರೀ ಗುರು ನಿನಗೆ ತಂದು ಕೊಟ್ಟು ಕರಸ್ಥಳದಲ್ಲಿ ಇಷ್ಟಲಿಂಗವ ಮಾಡಿದನಾಗಿ ಇಷ್ಟ ಪ್ರಾಣ ಒಂದೇ ಎಂದು ಅರಿತು ಆರಾಧಿಸಿ ಸುಖಿಯಾಗಿದ್ದನು ಕಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ನಾನಂತೂ ಅಂತ ತಪ್ಪು ಮಾಡಲ್ಲ, ಇವರು ನಗ್ತಾ ಇದ್ದಾರೆ, ನಗ್ತಾ ನಗ್ತಾ ಹೇಳ್ತಾರೆ, ನಾನಂತೂ ಅಂತ ತಪ್ಪನ್ನು ಮಾಡೋದಿಲ್ಲಪ್ಪ. ಈ ಭವಿ ಭಕ್ತರು ಏನು ಮಾಡ್ತಾ ಇದ್ದಾರೆ, ಲಿಂಗನೂ ಕಟ್ಕೊಂಡಿದ್ದಾರೆ, ಒಂದು ಕಡೆ ಕಲ್ಲು ದೇವ್ರಿಗೂ ಪೂಜೆ ಮಾಡ್ತಾರೆ. ಬಸವಣ್ಣನ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಈ ಇಷ್ಟಲಿಂಗ ಅಂದರೆ ಏನು ಅಂತ ತಿಳ್ಕೊಂಡಿಲ್ಲ. ಆ ಗುರು ಕೊಟ್ಟ ಲಿಂಗವನ್ನು ಎದೆ ಮೇಲೆ ಕಟ್ಕೊಂಡು ಸಿಕ್ಕ ಸಿಕ್ಕ ದೇವ್ರುಗಳಿಗೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ. ಈ ಶೈವರು ಗುಡಿ ಕಟ್ಟದೇ ತಪ್ಪು, ಬಹುದೇವೋಪಾಸನೆಯನ್ನು ಮಾಡದೇ ತಪ್ಪು, ಅಂಥದ್ರಲ್ಲಿ ಗುಡಿನೂ ಕಟ್ಕೊಂಡು ಬಹುದೇವೋಪಾಸನೂ ಮಾಡಿಕೊಂಡು ಲಿಂಗನೂ ಕಟ್ಕೊಂಡವ್ರೆ ಇವರು. ಇವರಿನ್ನೆಂಥ ಭವಿಗಳು, ಭವಿಗಳು ಅಂದರೆ ಭಕ್ತಿ ಇಲ್ಲದವನು, ಇವರು ಎಂತಹ ಭಕ್ತರಪ್ಪ ಇವರು, ಇದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಶರಣರಿಗೆ. ಈ ರೀತಿ ಈ ಜನಗಳನ್ನು ಏಕದೇವೋಪಾಸನೆಗೆ ತರೋದು, ಲಿಂಗವನ್ನು ಸರಿಯಾಗಿ ಅರ್ಥ ಮಾಡಿಸೋದು, ಅವರಲ್ಲಿ ಕಂಡಂತಹ ಈ ವ್ಯತ್ಯಾಸಗಳೇನಿದ್ದಾವಲ್ಲ, ಈ ವ್ಯತ್ಯಾಸಗಳನ್ನು ಕೂಡ ಗಮನಿಸಬೇಕಲ್ಲ. ಈ ಎಕ್ಸಾಮ್ ಬರೋ ತಕ್ಷಣ ಪಾಸ್ ಮಾಡಿಬಿಡೋದಿಲ್ಲ, ಆ ಎಕ್ಸಾಮಲ್ಲಿ ಎಷ್ಟು ಕಾಗುಣಿತ ತಪ್ಪಿದೆ, ಎಷ್ಟು ಗ್ರಾಮರು ತಪ್ಪಿದೆ, ಇವೆಲ್ಲವನ್ನು ನೋಡೇ ನೋಡ್ತಾರಲ್ಲ. ಮಾರ್ಕ್ಸ್ ಕೊಡುವಂಥ ಎಕ್ಸಾಮ್ ಇನ್ಸ್ಪೆಕ್ಟ್ರಿಂದ ಸುಮ್ಮನೆ ಕೊಟ್ಬಿಡ್ತಾನೆ ಮಾರ್ಕ್ಸ್ನ, ಎಲ್ಲವನ್ನು ನೋಡ್ತಾರಲ್ಲ. ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ಇಂದ ಆದಿಯಾಗಿ ಎಲ್ಲ ಶರಣರನ್ನು ಸಹ ಈ ಜನಗಳ ತಪ್ಪನ್ನು ಹುಡುಕ್ತಾ 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 ಬರ್ತಾ ಇದ್ದಾರೆ. ಇದನ್ನು ಕೊನೆದಾಗ ಅವ್ರು ಹೇಳ್ತಾರೆ, ಸ್ಥಾವರಲಿಂಗ ಪ್ರತಿಷ್ಠೆ ಪೂಜೆ ಮಾಡಿದವಂಗೆ ನಾಯಕ ನರಕ ತೀರ್ಮಾನ. ಎಲ್ಲ ಇವರು ಕ್ವಶನ್ ಪೇಪರ್ ಎಲ್ಲ ನೋಡಾದಮೇಲೆ ರಿಸಲ್ಟ್ ಕೊಡಬೇಕಲ್ಲ, ಪಾಸಾ ಫೇಲಾ ಅಂತ ಹೇಳ್ಬಿಟ್ಟು ರಿಸಲ್ಟ್ ಕೊಡಬೇಕಲ್ಲ. ಏನಪ್ಪ ರಿಸಲ್ಟು ಅಂತಂತಂದರೆ ಇದೇ ರಿಸಲ್ಟು, ಸ್ಥಾವರಲಿಂಗ ಪ್ರತಿಷ್ಠೆ ಪೂಜೆ ಮಾಡಿದವಂಗೆ ನಾಯಕ ನರಕ ರಿಸಲ್ಟ್ ಇದು. ಎಲ್ಲ ಬುದ್ಧಿ ಹೇಳಿದ್ರು 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 ಹೇಳಿದ್ರು, ಈಗ ಕೇಳ್ತಿರೋ ಕೇಳಿ ಬಿಟ್ಟರೆ ಬಿಡಿ, ನಿಮ್ಮ ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ, ರಿಸಲ್ಟ್ ಕೊಡ್ತಾ ಇದ್ದೀವಿ. ನೀನು ಎದೆ ಮೇಲೆ ಲಿಂಗ ಕಟ್ಕೊಂಡು ಸರಿಯಾಗಿ ಧರ್ಮವನ್ನು ಅರ್ಥ ಮಾಡ್ಕೊಳ್ಳದೆ, ದೇವರನ್ನು ಅರ್ಥ ಮಾಡಿಕೊಳ್ಳದೆ, ಗುರುಗಳನ್ನು ಗುರು ಬಸವಣ್ಣನವರನ್ನು ನೀನು ಅರ್ಥ ಮಾಡಿಕೊಳ್ಳದೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತೀನಿ ಮಾಡ್ತೀನಿ ಅನ್ನೋದಾದರೆ ಸ್ಥಾವರಲಿಂಗ ಪ್ರತಿಷ್ಠೆ ಪೂಜೆ ಮಾಡಿದವಂಗೆ ನಾಯಕ ನರಕ, ಇದು ಡಿಕ್ಲೇರ್, ಇದು ಕೋರ್ಟಲ್ಲಿ ಆರ್ಡರ್ ಕೊಡ್ತಾರಲ್ಲ ಹಾಗೆ ಜಡ್ಜ್ಮೆಂಟ್ ಇದು. ಹೀಗೆ ಬಸವಾದಿ ಶರಣರು ನಮಗೆ ಎಲ್ಲ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ, ನಾವೇನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಎಲ್ಲವನ್ನೂ ಸಹ ನಮಗೆ ಬಹಳ ಎಚ್ಚರಿಕೆಯಿಂದ ಹೇಳಿರೋದ್ರಿಂದ ನಾವು ಬಸವಾದಿ ಶರಣರ ಎಲ್ಲ ನುಡಿಗಳನ್ನು ನಾವು ಮನದಲ್ಲಿ ಇಟ್ಟುಕೊಂಡು ವಚನಗಳನ್ನು ನಾವು ಅಭ್ಯಾಸ ಮಾಡಿಕೊಂಡು ಸರಿಯಾದ ಒಂದು ನಡೆ ನುಡಿ ಸಿದ್ಧಾಂತಗಳನ್ನು ರೂಪಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನೀವು ನಿತ್ಯ ನಿರಂತರವಾಗಿ ಬಸವ ಟಿ ವಿಯನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಶರಣು ಶರಣಾರ್ಥಿ.